ಈ ದಿನ ಎಲ್ಲ ಆತ್ಮಜ್ಯೋತಿಗಳಿಗೆ ಲೈಟ್ ಆಫ್ ಸೆಲ್ಫ್ ಫೌಂಡೇಶನ್ ಆರ್ ಆತ್ಮಜ್ಯೋತಿ ಸತ್ಸಂಗದ ವಾರ್ಷಿಕೋತ್ಸವಕ್ಕೆ ಹಾರ್ದಿಕ ಸ್ವಾಗತ. ಆತ್ಮಜ್ಯೋತಿಯ ಚಿಂತನೆಯ ಮಂತ್ರವನ್ನು ಹೇಳ್ತೇನೆ, ನನ್ನೊಟ್ಟು ಹೇಳಿ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರ್ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ನಾನು ಅಂದರೆ ಅರಿವು, ಆ ಅರಿವೇ ಗುರು, ಅರಿವೇ ಭಗವಂತ, ಅರಿವೇ ಚೈತನ್ಯ, ಅರಿವೇ ಶಿವಸ್ವರೂಪ. ಆ ಅರಿವು ನನ್ನ ಒಳಗಿನ ಬೆಳಕು, ಅಂತರ್ಜ್ಯೋತಿ. ಆ ಅರಿವು ಹೊರಗಿನ ಬೆಳಕು, ಅಂತ ಒಳಗಿನ ಬೆಳಕು ಅಂದರೆ ನನ್ನ ಮನಸ್ಸು ಬುದ್ಧಿ ಒಳಗೆ ಏನೇನು ಆಗ್ತಾ ಇದೆ ಅದು ಗೊತ್ತಾಗ್ತಾ ಇದೆಯಲ್ಲ, ಅದು ಅಂತರ್ಜ್ಯೋತಿಗೆ ಗೊತ್ತಾಗೋದು. ಪ್ರಪಂಚದ ವಹಿವಾಟು ಏನು ನಡೀತಾ ಇದೆ ಅದು ಗೊತ್ತಾಗೋದು ಬಹಿರ್ಜ್ಯೋತಿಗೆ. ಆ ಅಂತರ್ಜ್ಯೋತಿ ಮತ್ತು ಬಹಿರ್ಜ್ಯೋತಿ ಎರಡಕ್ಕೂ ಹೇಳೋದು ಆತ್ಮಜ್ಯೋತಿ. ಈ ಆತ್ಮಜ್ಯೋತಿ ಪರಾತ್ಪರ, ಎಲ್ಲದಕ್ಕಿಂತ ಉನ್ನತವಾದ್ದು, ಶ್ರೇಷ್ಠವಾದ್ದು. ಇದು ದೇಹ ಮನಸ್ಸು ಬುದ್ಧಿಗಳಿಂದ ಆದ್ದಲ್ಲ, ದೇಹ ಮನಸ್ಸು ಬುದ್ಧಿಗೆ ಆತ್ಮಜ್ಯೋತಿ ಬೆಳಕು ಕೊಡ್ತಾ ಇದೆ. ಆ ಆತ್ಮಜ್ಯೋತಿ ನಾನು. ಸ್ವಯಂ ಜ್ಯೋತಿ, ಅದೇ ಸ್ವಯಂ ಜ್ಯೋತಿ. ಓಕೆ, ಆ ಶಿವಸ್ವರೂಪಿಯಾದ ಜ್ಯೋತಿ ನಾನು ಅಂತ. ಸೂರ್ಯನ ಬೆಳಕು ಅತ್ಯಂತ ಶ್ರೇಷ್ಠವಾದ ಬೆಳಕು, ಅತ್ಯಂತ ದೊಡ್ಡ ಬೆಳಕು. ಆ ಸೂರ್ಯನ ಬೆಳಕು ನಾನು ಕಾಣಬೇಕಾದರೆ ನನ್ನ ಕಣ್ಣಿನ ಬೆಳಕು ಬೇಕು, ಕಣ್ಣಿಲ್ಲದಿದ್ರೆ ನಾನು ಸೂರ್ಯನ ಬೆಳಕು ಕಾಣುವುದಿಲ್ಲ. ಸೊ ಕಣ್ಣಿನ ಬೆಳಕಿಂದ ಸೂರ್ಯನ ಬೆಳಕು ಗೊತ್ತಾಗ್ತದೆ. ಕಣ್ಣಿನ ಬೆಳಕು ಬರಬೇಕಾದ್ರೆ ಕಣ್ಣಿಗೆ ಬೆಳಕು ಬರಬೇಕು. ಆ ಕಣ್ಣಿಗೆ ಬೆಳಕು ಬರೋದು ಚಕ್ಷು ಜ್ಯೋತಿ. ಆ ಚಕ್ಷು ಜ್ಯೋತಿಗೆ ಚಕ್ಷು ದೇವತ ಅಂತ ಹೇಳೋದು. ಚಕ್ಷು ದೇವತ ಇದ್ದರೆ ಸೂರ್ಯನ ಬೆಳಕು ಕಾಣ್ತದೆ. ಆ ಕಣ್ಣಿನ ಬೆಳಕು ಬೆಳಕಬೇಕಾದ್ರೆ ಮನಸ್ಸಿನ ಬೆಳಕು ಬೇಕು. ಮನಸ್ಸಿನ ಬೆಳಕಿಗೆ ಇಂದ್ರ ಅಂತ ಹೇಳೋದು, ಇಂದ್ರಿಯಗಳ ಒಡೆಯ ಇಂದ್ರ. ಆ ಇಂದ್ರನಿಗೆ ಶಕ್ತಿ ಕೊಡೋದು ಚೈತನ್ಯ. ಆ ಮನಸ್ಸಿಗೆ ಚೈತನ್ಯ ಕೊಡುವಂಥದ್ದು ಆತ್ಮಜ್ಯೋತಿ ಅಥವಾ ಸಾಕ್ಷಿ. ಆ ಸಾಕ್ಷಿ ನಾನು, ಆ ಚೈತನ್ಯ ನಾನು. ಈ ಚೈತನ್ಯ ಸೂರ್ಯ ಬೆಳಕು ಹುಡ್ತಾನೆ ಮುಳುಗ್ತಾನೆ, ದೇಹ ಬರ್ತದೆ ಹೋಗ್ತದೆ. ಹುಟ್ಟುವುದು, ಬೆಳೆಯುವುದು, ಸಾಯುವುದು, ಇದು ದೇಹದ ಸ್ವಭಾವ. ಆದರೆ ಆತ್ಮಜ್ಯೋತಿಯಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಹುಟ್ಟು ಸಾವುಗಳಿಲ್ಲ, ಬಂದ ಮೋಕ್ಷಗಳಿಲ್ಲ. ನಮ್ಮ ಜೀವನದ ಉದ್ದೇಶ ಏನಂದರೆ, ನಾನು ಆತ್ಮಜ್ಯೋತಿ ಅಂತ ತಿಳಿದುಕೊಂಡು, ಆ ಆತ್ಮಜ್ಯೋತಿಯೇ ಬ್ರಹ್ಮಜ್ಯೋತಿ, ಭಗವಂತನ ಬೆಳಕು ಅಂತ ತಿಳ್ಕೊಂಡು ಮನಸ್ಸನ್ನು ದಾಟಿ ಹೋಗುವುದೇ ಜೀವನದ ಉದ್ದೇಶ. ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳೋದು. ಎಚ್ಚರ, ಕನಸು, ಗಾಢ ನಿದ್ದೆಯಲ್ಲಿ ಹೊರಗಿನ ಪ್ರಪಂಚ, ಒಳಗಿನ ಪ್ರಪಂಚ ಮತ್ತು ಯಾವ ಪ್ರಪಂಚ ಇಲ್ಲ ಅಂತ ಯಾರಿಗೆ ಗೊತ್ತಾಗುತ್ತದೆ? ಅದೇ ಆತ್ಮಜ್ಯೋತಿ. ಆ ಆತ್ಮಜ್ಯೋತಿ ನಾನು, ಅದೇ ಬ್ರಹ್ಮಜ್ಯೋತಿ. ಅದಕ್ಕೆ ನಮ್ಮ ಜೀವನದ ಉದ್ದೇಶ ನನ್ನನ್ನು ಕಾಣಬೇಕು, ನನ್ನನ್ನು, ನಿಜವಾದ ನನ್ನನ್ನು. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಆತ್ಮನನ್ನು ಕಾಣುವುದು ಆತ್ಮದರ್ಶನ. ಆತ್ಮ ನನ್ನನ್ನು, ನಿಜವಾದ ನನ್ನನ್ನು. ಈಗ ನಾನು ಯಾರಂತ ಹೇಳ್ಕೊಂಡು, ನಾನು ಯಾರಂತ ಹೇಳ್ಕೊಂಡು ತಿಳ್ಕೊಂಡಿದ್ದೆ, ಭ್ರಮೆಯಲ್ಲಿ ಜೀವನ ಮಾಡ್ತಿದ್ದೆ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ತಿಳ್ಕೊಂಡಿದ್ದೇನೆ. ಇದರಿಂದ ಏನಾಗುತ್ತೆ? ದೇಹ ಬಂಧ, ಮನಸ್ಸಿನ ಬಂಧ ಮತ್ತು ಜ್ಞಾನದ ಬಂಧ. ಇದಕ್ಕೆ ಕರ್ತೃತ್ವ, ಭೋಕ್ತೃತ್ವ ಮತ್ತು ಜ್ಞಾತೃತ್ವ ಅಂತ ಹೇಳ್ತೇವೆ. ಈ ಬಂಧಗಳಿಗೆ ಸಿಕ್ಕಾಕ್ಬಿಡ್ತೇನೆ. ನಾನು ತಿಳ್ಕೋಬೇಕಾದೇನು? ನಾನು, ನಾನೆಂಬುದು, ನಾನಲ್ಲ. ಈ ದೇಹ, ಮನ, ಬುದ್ಧಿ, ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಶುದ್ಧ ಚೈತನ್ಯ ರೂಪಿ ಶಿವಸ್ವರೂಪಿ ನಾನು. ಈ ದೇಹ, ಮನ, ಬುದ್ಧಿ ನಾನಲ್ಲ ಅಂತ ತಿಳ್ಕೋಬೇಕು. ಅದು ತಿಳ್ಕೊಳ್ಳೋದು ಹೇಗೆ? ಜ್ಞಾನದಿಂದಲೇ ತಿಳ್ಕೊಳ್ಳಿಕ್ಕೆ ಸಾಧ್ಯ, ಆತ್ಮಜ್ಞಾನದಿಂದ. ಆ ಆತ್ಮಜ್ಞಾನ ಬೋಧನೆ ಸದ್ಗುರುವಿನ ಕೃಪೆಯಿಂದ ನಮ್ಮ ಜೀವನದಲ್ಲಿ ಆದಾಗ ನಾನು ಶುದ್ಧ ಚೈತನ್ಯ ಅನ್ನೋ ಅರಿವು ಬರ್ತದೆ. ಈ ಆತ್ಮಜ್ಞಾನ ಬೋಧನೆ ಕೊಡಬೇಕಾದ್ರೆ ಸದ್ಗುರುವಿನ ಕೃಪೆ ಆಗಬೇಕು. ಸದ್ಗುರು ಎಲ್ಲಿಂದ ಹೇಳ್ತಾರೆ? ಅವರು ವೇದಾಂತ ಜ್ಞಾನವನ್ನು ನಮ್ಗೆ ಹೇಳ್ಕೊಡ್ತಾರೆ. ಅದು ಹೇಳಿಕೊಟ್ಟ ಕೃಪೆ ನಮ್ಮ ಜೀವನದಲ್ಲಿ ಬಂದಾಗ ಆತ್ಮಜ್ಞಾನ ಮೂಡಿ ಬರ್ತದೆ. ಈ ಆತ್ಮಜ್ಞಾನದಿಂದಲೇ ನಮಗೆ ಮುಕ್ತಿ ಸಾಧ್ಯ. ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮೇವ ಮುದ್ಯತೆ ಅಂತ ಹೇಳೋದು. ಜ್ಞಾನದಿಂದಲೇ ನಮಗೆ ಮುಕ್ತಿ ಸಿಗೋದು, ಜ್ಞಾನದಿಂದಲೇ ನಾವು ಪವಿತ್ರರಾಗೋದು, ಬೇರೆ ಯಾವ ಸಾಧನೆಯಿಂದ ಆಗೋದಿಲ್ಲ. ನಮಗೆ
ಮುಕ್ತಿ ಅಂದರೆ ಮನಸ್ಸಿನಿಂದ ಮುಕ್ತಿ, ಮನಸ್ಸಿನ ಅಜ್ಞಾನದಿಂದ ಮುಕ್ತಿ. ಮನಸ್ಸು ಕಾಟ ಕೊಡ್ತದೆ, ಮನಸ್ಸು ಸದಾಕಾಲ ಭೂತಕಾಲ ಅಥವಾ ಭವಿಷ್ಯದ ಕಾಲದಲ್ಲಿ ಇರ್ತದೆ. ಆ ಭೂತಕಾಲ ಭವಿಷ್ಯದ ಕಾಲದಲ್ಲಿ ಮನಸ್ಸಿಗೆ ಶಾಂತಿ ಅಂತಿಲ್ಲ, ಅದು ಸದಾ ಚಲಿಸ್ತಾ ಇರುತ್ತೆ. ಆ ಮನಸ್ಸು ವರ್ತಮಾನ ಕಾಲದಲ್ಲಿ ಬಂದು ದೃಢವಾಗಿ ನಿಂತಾಗ ಅದು ಮುಕ್ತಿ. ಆ ವರ್ತಮಾನ ಕಾಲದಲ್ಲಿ ನಿಲ್ಬೇಕಾದ್ರೆ ಜ್ಞಾನ ಬೇಕು. ಭೂತಕಾಲಕ್ಕೆ ಹೋಗಬಾರ್ದು, ಭವಿಷ್ಯದ ಕಾಲಕ್ಕೆ ಹೋಗಬಾರ್ದು. ವರ್ತಮಾನ ಕಾಲದಲ್ಲಿ ನಿಂತರೆ ಮನಸ್ಸು ಮನಸ್ಸಲ್ಲ, ನಾನು ಮನಸ್ಸನ್ನು ದಾಟಿ ಹೋಗ್ಬಿಡ್ತೇನೆ, ಶುದ್ಧ ಚೈತನ್ಯ ಆಗ್ತೇನೆ, ಅದು ಆತ್ಮಜ್ಞಾನ. ಈ ಆತ್ಮಜ್ಞಾನ ಬರಬೇಕಾದ್ರೆ ಹಲವಾರು ಋಷಿಗಳು, ಮಹಾತ್ಮರು, ಸದ್ಗುರುಗಳು ಕೃಪೆ ಮಾಡಿದ್ದಾರೆ. ಶ್ರೀ ಶಂಕರಾಚಾರ್ಯರು ನಮಗೆ ಕೊಟ್ಟ ಜ್ಞಾನ ಬೋಧನೆಯನ್ನು ಮಾಡಿದ್ದಾರೆ, ಅವರಿಗೆ ನಮ್ಮ ಗೌರವ ಅರ್ಪಣೆ ಮಾಡೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಈ ನಮ್ಮ ಋಷಿಗಳಿಂದ ಬಂದ ಜ್ಞಾನವನ್ನು ನಾವು ಪಡೆದುಕೊಂಡು ಅದನ್ನು ನಾಲ್ಕು ಜನರಿಗೆ ಹಂಚುವುದೇ ಈ ಲೈಟ್ ಆಫ್ ಸೆಲ್ಫ್ ಫೌಂಡೇಶನ್ನ ಕೆಲಸ. ಎಲ್ಲ ಋಷಿಗಳು ನಮ್ಮ ಮೇಲೆ ಕೃಪೆ ಇಟ್ಟು ನಮಗೆ ಆತ್ಮಜ್ಞಾನದ ಕೃಪೆ ಮಾಡಲಿ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋ ಭ್ರಮೆಯಿಂದ ನಮ್ಮನ್ನು ದೂರ ಮಾಡಲಿ. ಈ ಲೈಟ್ ಆಫ್ ಸೆಲ್ಫ್ ಫೌಂಡೇಶನ್ ಅಂದರೆ December 1 ನನ್ನ ಹುಟ್ಟಿದ ದಿನ, ನನ್ನ ಹುಟ್ಟಿದ ದಿನ ಆಚರಣೆ ಮಾಡ್ತೇನೆ ಅಂತ ಕೆಲವರು ಹೇಳಿದರು. ವ್ಯಕ್ತಿಯ ಹುಟ್ಟಿದ ದಿನ ಆಚರಣೆ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ವ್ಯಕ್ತಿ ಅಂದರೆ ಆ ಶಕ್ತಿ ಮತ್ತು ದೇಹ. ಶಕ್ತಿ ಅಂದರೆ ಆತ್ಮ. ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಬಂಧ ಇಲ್ಲ, ಮೋಕ್ಷಕ್ಕಿಲ್ಲ. ಆತ್ಮಕ್ಕೆ ಹುಟ್ಟಿದ ದಿನ ಅಂತ ಇಲ್ಲ. ದೇಹಕ್ಕೆ ಹುಟ್ಟಿದ ದಿನ ಅಂತ ಇಲ್ಲ. ದೇಹ ಅಂದರೆ ಒಂದು ಯಂತ್ರ. ಆ ಯಂತ್ರಕ್ಕೆ ಹುಟ್ಟಿದ ದಿನ ಅಂತ ಇಲ್ಲ. ಈಗ ಮೊಬೈಲ್ ಫೋನಿಗೆ ಹುಟ್ಟಿದ ದಿನ ಅಂತ ಏನಿಲ್ಲ, ಅದು ಅದು ಮ್ಯಾನುಫ್ಯಾಕ್ಚರ್ ಆದ ದಿನ. ಸೊ ಹಾಗಾಗಿಬಿಟ್ಟು ನಾನು ಹುಟ್ಟಿದೆ ಅನ್ನೋದು ಅಜ್ಞಾನ. ಹುಟ್ಟಿದ ದಿನದ ಆಚರಣೆ ಅಂದರೆ ಅಜ್ಞಾನದ ಆಚರಣೆ. ಅಜ್ಞಾನದ ಆಚರಣೆ ಯಾಕೆ ಮಾಡ್ತೀರಾ? ಜ್ಞಾನದ ಆಚರಣೆ ಮಾಡಿ. ಜ್ಞಾನದ ಆಚರಣೆ ಏನು? ನಾನು ಶುದ್ಧ ಚೈತನ್ಯ ಅಂತ ನಮಗೆ ಗೊತ್ತಾದ ದಿನವೇ ನಿಜವಾದ ಜ್ಞಾನದ ಆಚರಣೆ. ಅದೇ ಹುಟ್ಟಿದ ದಿನ. ಅದಕ್ಕೆ ನಮ್ಮಲ್ಲಿ ಹೇಳಿದರು, ಪ್ರತಿಯೊಬ್ಬ ವ್ಯಕ್ತಿಗೆ ಎರಡು ಹುಟ್ಟುಗಳಿದ್ದಾವೆ ಅಂತ. ತಾಯಿಯ ಹುಟ್ಟೆಯಿಂದ ಹುಟ್ಟಿದಾಗ ಒಂದನೇ ಹುಟ್ಟು, ಅದು ದೇಹಕ್ಕೆ. ಜ್ಞಾನದಿಂದ ಹುಟ್ಟಿದಾಗ, ಅದು ಗುರುವಿನ ಕೃಪೆಯಿಂದ ಜ್ಞಾನ ಬಂದಾಗ, ಜ್ಞಾನದಿಂದ ಹುಟ್ಟಿದಾಗ ಅದು ನಿಜವಾದ ಹುಟ್ಟು. ಆ ನಿಜವಾದ ಹುಟ್ಟಿನ ದಿನವನ್ನು ನಾವು ಚೆನ್ನಾಗಿ ಆಚರಣೆ ಮಾಡಬೇಕು. ಅದೇ ನಿಜವಾದ ಹುಟ್ಟು. ಏನು ಹುಟ್ಟೋದು? ಅಜ್ಞಾನ ಕಳೆದುಕೊಂಡು ನಾನು ಶುದ್ಧ ಚೈತನ್ಯ ಅಂತ ಅರಿವು ಪಡ್ಕೊಂಡ ದಿನ. ಹಾಗಾಗಿಬಿಟ್ಟು ಆ ಲೈಟ್ ಆಫ್ ನಾನು ಹೇಳಿದೆ, ಒಬ್ಬ ವ್ಯಕ್ತಿಗೆ ಹುಟ್ಟಿದ ದಿನ ಆಚರಣೆ ಮಾಡೋದು ಬೇಡ. ಅದ್ರ ಬದಲು ನಾವು ಒಂದು ಸಣ್ಣ ಸಂಸ್ಥೆ ಮಾಡೋಣ, ಲೈಟ್ ಆಫ್ ಸೆಲ್ಫ್ ಫೌಂಡೇಶನ್ ಅಂತ. ಆತ್ಮಜ್ಞಾನದ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡೋಣ. ಅದಕ್ಕೊಂದು ಹುಟ್ಟಿದ ಹಬ್ಬ ಇರಲಿ, ಅದು ಈ ದಿನ ಅಂತ ಹೇಳಿಬಿಟ್ಟು ಲೈಟ್ ಆಫ್ ಸೆಲ್ಫ್ ಫೌಂಡೇಶನ್ ಮಾಡಿದೆ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ಜ್ಞಾನ ಪಡೆದುಕೊಂಡು ಜ್ಞಾನವನ್ನು ಹಂಚಿ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಡೋಣ. ಈ ಚಿಂತನೆಯಿಂದ ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ಈ ಲೈಟ್ ಆಫ್ ಸೆಲ್ಫ್ ಅಥವಾ ಆತ್ಮಜ್ಯೋತಿ ಸತ್ಸಂಗದ ವಿಶೇಷ ಏನಂದರೆ, ಇಲ್ಲಿ ಕಂಬ ಇಲ್ಲ, ಗೋಡೆ ಇಲ್ಲ, ಆಶ್ರಮ ಇಲ್ಲ, ಬೇರೆ ಏನೂ ಇಲ್ಲ. ಇಲ್ಲಿ ಬರೀ ಬೆಳಕೇ ಬೆಳಕು. ಯಾರು ಬೆಳಕೋದು? ನೀವೇ ಬೆಳಕು, ನಿಮ್ಮದೇ ಬೆಳಕು. ಪ್ರತಿಯೊಬ್ಬರು ಇಲ್ಲಿ ಬಂದವರು ಬೆಳಕೆ, ಆತ್ಮಜ್ಯೋತಿಗಳು. ಈ ಬೆಳಕಿಂದ ತುಂಬಿ ಹೋಗಬೇಕು, ಆಯಿತಾ? ಬೇರೆ ಎಲ್ಲೋ ಏನೋ ಒಂದು ಮಠ ಅಂತಿದೆ, ಆಶ್ರಮ ಅಂತಿದೆ, ಇಲ್ಲಿ ಆವುದಿಲ್ಲ. ಬರೀ ಬೆಳಕು ಮಾತ್ರ ತುಂಬಿ ಹೋಗಬೇಕು, ಆತ್ಮದ ಬೆಳಕು, ಆತ್ಮಜ್ಯೋತಿ. ನಿಮ್ಮಲ್ಲೂ ಬೆಳಕು ಕಾಣಬೇಕು, ಬೇರೆಯವ್ರಿಗೂ 4 ಜನರಿಗೆ ಬೆಳಕು ಹಂಚಬೇಕು. ಹಾಗಾಗಿಬಿಟ್ಟು ಇಲ್ಲಿ ಏನಿದೆ ಅಂತಿದ್ರೆ, ನೀವು ಮಾತ್ರ, ನಾನು ಮಾತ್ರ, ಶುದ್ಧ ಚೈತನ್ಯ ಮಾತ್ರ, ಆತ್ಮಜ್ಯೋತಿ ಮಾತ್ರ, ಆತ್ಮದ ಬೆಳಕು ಮಾತ್ರ. ಅದಕ್ಕೆ ಲೈಟ್ ಆಫ್ ಸೆಲ್ಫ್ ಫೌಂಡೇಶನ್, ಆತ್ಮಜ್ಯೋತಿ ಸತ್ಸಂಗ ಅಂತ ಹೇಳೋದು. ಅದನ್ನು ಈ ದಿನ ಆಚರಣೆ ಮಾಡ್ತಿದ್ದೆ. ಇದನ್ನು ಸಾಧ್ಯವಾದಷ್ಟು ನಮ್ಮ ಜೀವನದಲ್ಲಿ ಆತ್ಮನೋ ಮೋಕ್ಷಾರ್ಥಂ ಅಂದರೆ ನನ್ನ ಮೋಕ್ಷಕ್ಕೆ ಏನು ಬೇಕೋ ಅದನ್ನು ಮಾಡಿ, ಜಗತಿತಾಯ ಅಂದರೆ ಲೋಕ ಕಲ್ಯಾಣಕ್ಕೆ ಏನು ಮಾಡಲಿಕ್ಕೆ ನಮ್ಮ ಕೈಲಾಗುತ್ತೋ ಅಷ್ಟು ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ.